ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಇವತ್ತು ಬೆಳ್ಳಂ ಬೆಳಗ್ಗೆನೆ ಶಾಕ್. ಸಿಗ್ನಲ್ ಸಮಸ್ಯೆಯಿಂದ ನಮ್ಮ ಮೆಟ್ರೋ ಸಂಚಾರ ವಿಳಂಬವಾಗಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಎಲ್ಲ ಬಾಗಿಲುಗಳು ಬಂದ್ ಆಗಿವೆ. ಕಚೇರಿಗೆ ತೆರಳಲಾಗದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸಿಗ್ನಲ್ ಸಮಸ್ಯೆಯಿಂದಾಗಿ ಮೆಟ್ರೋ ಸಂಚಾರ ವಿಳಂಬವಾದಂತಹ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಎಲ್ಲ ಬಾಗಿಲುಗಳು ಬಂದ್ ಆಗಿವೆ. ಜೊತೆಗೆ ಪ್ರಯಾಣಿಕರಿಗೆ ಬಹಳ ಸಮಸ್ಯೆ ಆಗಿದೆ. ಮೆಟ್ರೋ ರೈಲುಗಳು ನಿಧಾನಗತಿಯ ಸಂಚಾರದಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ವೀಣಾ, ಬೆಳ್ಳಂ ಬೆಳಗ್ಗೆ ಯಾರೆಲ್ಲ ಮೆಟ್ರೋ ನಿಲ್ದಾಣಕ್ಕೆ ಅತಿ ವೇಗವಾಗಿ ನಾವು ಮೆಟ್ರೋ ನಿಲ್ದಾಣದಿಂದ ಹೋಗಬಹುದು, ನಾವು ತಲುಪುವಂತ ಸ್ಥಳಕ್ಕೆ ಅಂತ ಹೇಳಿ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ರು, ಅಂತವರಿಗೆ ಶಾಕ್ ಆಯ್ತು ಅಂತಾನೆ ಹೇಳಬಹುದು. ತಾಂತ್ರಿಕ ಸಮಸ್ಯೆಯಿಂದಾಗಿ ಮೆಟ್ರೋದಲ್ಲಿ ಮೆಟ್ರೋ ಸಂಚಾರ ವ್ಯತ್ಯಯ ಆಗಿದ್ದಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಈ 5 ನಿಮಿಷಕ್ಕೆ ಮುಂಚೆ ನೋಡೋದಾದ್ರೆ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದ ಎಲ್ಲ ಬಾಗಿಲುಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರು. ತಾಂತ್ರಿಕ ಸಮಸ್ಯೆ ಅಂತ ಹೇಳಿದ್ರೆ ಸಿಗ್ನಲಿಂಗ್ ಪ್ರಾಬ್ಲಮ್ ಆಗಿತ್ತು ಅನ್ನುವಂತಹ ಉತ್ತರವನ್ನು BMRCL ಕೊಡ್ತಾ ಇದೆ. ಆದರೆ ಪದೇ ಪದೇ ಈ ರೀತಿಯಾದಂತಹ ತಾಂತ್ರಿಕ ಸಮಸ್ಯೆ ಯಾಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಸಾರ್ವಜನಿಕರಲ್ಲಿರುವಂಥದ್ದು. ತಾವು 10 ಗಂಟೆಗೆ ಅವರ ಆಫೀಸ್ ಅಥವಾ ಅವರ ಕಾಲೇಜು ತಲುಪಬೇಕು ಅಂತ ಹೇಳಿದರೆ ಅವರು ಸಮಯವನ್ನು ಕೂಡ ಲೆಕ್ಕ ಹಾಕಿ ಬಂದಿರ್ತಾರೆ. ನಾವು ಇಲ್ಲಿಂದ ಅಂದರೆ ಮೆಟ್ರೋ ಸ್ಟೇಷನಿಂದ 1 ಗಂಟೆಗೆ ಬಿಟ್ಟರೆ ನಾವು ಆ ಸ್ಥಳವನ್ನು ಕರೆಕ್ಟಾಗಿ 1 ಗಂಟೆಗೆ ತಲುಪಬಹುದು ಅನ್ನುವಂತಹ ಒಂದು ದೃಢ ನಿರ್ಧಾರದಿಂದ ಬಂದಿರ್ತಾರೆ. ಆದರೆ ಇಲ್ಲಿಗೆ ಬಂದಂತಹ ಸಾರ್ವಜನಿಕರಿಗೆ ಇವತ್ತು ಬೆಳ್ಳಂ ಬೆಳಗ್ಗೆ ಶಾಕ್ ಆಯಿತು. ಸಾಕಷ್ಟು ಜನ ಮೆಟ್ರೋದಲ್ಲಿ ಹೋಗೋಕ್ಕಾಗದೆ ಎಲ್ಲರೂ ಕೂಡ ಹೊರಗಡೆ ನಿಂತು ಆಟೋಗಳಿಗೆ ಬಸ್ಗಳಿಗೆ ಕಾಯುವಂತಹ ಸ್ಥಿತಿ ಉಂಟಾಯಿತು. ಅದರ ಜೊತೆಗೆ ಸಾಕಷ್ಟು ಆಫೀಸ್ಗಳಿಂದಲೂ ಕೂಡ ಫೋನ್ ಬಂದು ಅವರು ಬೈಸ್ಕೊಳ್ಳುವಂತಹ ಸ್ಥಿತಿ ಕೂಡ ಉಂಟಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಸಾರ್ವಜನಿಕರು ಹೇಳ್ಕೊಳ್ತಾ ಇದ್ರು. ಆದರೆ ಪರ್ಪಲ್ ಲೈನ್ನಲ್ಲೇ ಪದೇ ಪದೇ ಯಾಕೆ ಈ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. BMRCL ಒಂದು ಕಡೆ ಸರಿಯಾದ ನಿಟ್ಟಿನಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. BMRCL ಕೇವಲ ಒಂದು ಟ್ವಿಟರ್ನಲ್ಲಿ ಇರ್ಬೋದು, ಎಕ್ಸ್ನಲ್ಲಿ ಒಂದು ಮನವಿಯನ್ನು ಮಾಡೋದ್ರ ಮೂಲಕ ಕೇವಲ ಒಂದು ಟ್ವೀಟನ್ನು ಮಾಡ್ತಾರೆ. ಆದರೆ ಯಾವುದೇ ರೀತಿಯಾಗಲೂ ಕೂಡ ಸರಿಯಾದ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಇಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇನ್ನಾದರೂ BMRCL ಎಚ್ಚೆತ್ಕೊಳ್ಬೇಕಾಗತ್ತೆ. 1 ತಿಂಗಳಿಗೆ 2 ಬಾರಿ 1 ಬಾರಿ ಆದರೂ ಕೂಡ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಉಂಟಾಗ್ತಾ ಇದೆ. ಈ ದೋಷವನ್ನು ಪರಿಹಾರ ಮಾಡುವಂಥದ್ದು, ಈ ದೋಷವನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಪದೇ ಪದೇ ಸಾರ್ವಜನಿಕರು ಮೆಟ್ರೋದಲ್ಲಿ ಸಾಕಷ್ಟು ಜನ ಓಡಾಟವನ್ನು ನಡೆಸೋದ್ರಿಂದಾಗಿ ಅವರೆಲ್ಲರೂ ಕೂಡ ಮೆಟ್ರೋವನ್ನೇ ಅವಲಂಬನೆ ಮಾಡಿರ್ತಾರೆ. ಸಡನ್ ಆಗಿ ತಾಂತ್ರಿಕ ದೋಷ ಕಾಣಿಸ್ಕೊಂಡ್ರೆ ಅವರು ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪೋದಿಕ್ಕೆ ಸಾಧ್ಯ ಆಗಲ್ಲ. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗಾಗಿ. ಮೆಟ್ರೋ ರೈಲುಗಳ ನಿಧಾನಗತಿಯ ಸಂಚಾರದಿಂದಾಗಿ ಬೆಳ್ಳಂ ಬೆಳಿಗ್ಗೆನೆ ಪ್ರಯಾಣಿಕರು ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. BMRCL ಬೇಗನೆ ಇದನ್ನು ಸರಿ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಈಗ ಮೆಟ್ರೋ ತಾಂತ್ರಿಕ ತೊಂದರೆ ಸರಿಪಡಿಸಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಿಗ್ಗೆ 9:20ಕ್ಕೆ ತಾಂತ್ರಿಕ ಸಮಸ್ಯೆ ಬಗೆಹರಿದಿದೆ. ಈಗ ರೈಲುಗಳು ಎಂದಿನ ವೇಗದಲ್ಲಿ ಚಲಿಸುತ್ತಿವೆ. ರೈಲುಗಳ ಸಂಚಾರ ವೇಳಾಪಟ್ಟಿಯಲ್ಲಿ ವ್ಯತ್ಯಾಸ ಆಗಿರುವ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಆಯಿತು. ವೇಳಾಪಟ್ಟಿಯಂತೆ ರೈಲು ಸಾಗಲು ಇನ್ನೂ ಸಮಯ ಬೇಕಾಗಿದೆ. ತಾಂತ್ರಿಕ ದೋಷದ ಅಪ್ಡೇಟ್ ಕೊಟ್ಟ ನಮ್ಮ ಮೆಟ್ರೋ BMRCL ಈಗ ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ತಾಂತ್ರಿಕ ತೊಂದರೆಯನ್ನು ಸರಿಪಡಿಸಲಾಗಿದೆ. ಸಿಗ್ನಲಿಂಗ್ ಸಮಸ್ಯೆ ಇತ್ತು, ರೈಲುಗಳ ಸಂಚಾರ ವೇಳಾಪಟ್ಟಿಯಲ್ಲಿ ವ್ಯತ್ಯಾಸ ಆಗಿದೆ, ವೇಳಾಪಟ್ಟಿಯಂತೆ ಸಾಗೋದಿಕ್ಕೆ ಇನ್ನೂ ಸಮಯ ಬೇಕು ಅಂತ BMRCL ಕಡೆಯಿಂದ ಈಗ ಸ್ಪಷ್ಟನೆ ಬರ್ತಾ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.